ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂತ ಕರ್ನಾಟಕದ ಜಿಲ್ಲೆ ಯಾವುದು? ಜಿಲ್ಲಾ ರಸ್ತೆ ಅಂತ ಹೇಳಿದ್ರೆ ಜಿಲ್ಲಾ ಕೇಂದ್ರದಿಂದ ಎಲ್ಲಾ ತಾಲೂಕು ಕೇಂದ್ರಗಳಿಗೆ ಪ್ರಮುಖ ಪಟ್ಟಣ ಮತ್ತು ಗ್ರಾಮಗಳಿಗೆ ಸಂಪರ್ಕವನ್ನು ಹೊಂದಿಸುವಂತ ರಸ್ತೆಯಾಗಿದೆ. ಸೊ ಇದರಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವಂತ ಜಿಲ್ಲೆ ರಾಯಚೂರು, ಇನ್ನು ಅತಿ ಹೆಚ್ಚು ಅಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಾಗಿದೆ. ಶಿವನ ಸಮುದ್ರದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಆರಂಭವಾದಂತ ವರ್ಷ ಯಾವುದು? 1903, 1905, 1901, 1902. ಇದಕ್ಕೆ ಸರಿಯಾದ ಉತ್ತರ 1902. ಶಿವನ ಸಮುದ್ರ ಚಾಮರಾಜನಗರ ಜಿಲ್ಲೆಯಲ್ಲಿದ್ದು ಕೋಲಾರದ ಚಿನ್ನದ ಗಣಿಗೆ ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡುವ ಸಲುವಾಗಿ ಇಲ್ಲಿ ಮೊಟ್ಟಮೊದಲ ಬಾರಿಗೆ ವಿದ್ಯುದಾಗಾರವನ್ನು ಆರಂಭ ಮಾಡ್ತಾರೆ. ಇದಕ್ಕೆ ಕಾರಣೀಭೂತರಾದಂತಹ ಮೈಸೂರಿನ ದಿವಾನರು ಶೇಷಾದ್ರಿ ಅಯ್ಯರ್ರವರು. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಸ್ಪೀಕರ್, ಲೋಕಸಭಾ ಸ್ಪೀಕರ್ ಏನಿರ್ತಾರೆ, ಇವರು ತಮ್ಮ ರಾಜೀನಾಮೆಯನ್ನು ಉಪಸಭಾಪತಿಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಭಾರತದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶ ಹೊಂದಿರುವಂಥ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನ. ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದ ಶೇಕಡ 22.6 ಭಾಗದಷ್ಟು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಭಾರತದಲ್ಲಿ ಸಮೃದ್ಧ ಅರಣ್ಯವನ್ನು ಹೊಂದಿರುವಂಥ ರಾಜ್ಯಗಳಲ್ಲಿ ಕರ್ನಾಟಕವು 7ನೇ ಸ್ಥಾನದಲ್ಲಿದೆ. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದಂಥ ಏಕೈಕ ಮಹಿಳೆಯ, ಇದಕ್ಕೆ ಸರಿ ಉತ್ತರ ರಸುಲ್ಲಾ ಬೇಗಂ ಎಂಬಂಥವರು ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದ ಏಕೈಕ ಮಹಿಳೆಯಾಗಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಒಟ್ಟು ಭಾಗವಹಿಸಿದ್ದಂತಹ ಪ್ರತಿನಿಧಿಗಳ ಸಂಖ್ಯೆ 211 ಜನ ಸಂವಿಧಾನ ಮೊದಲ ರಚನಾ ಸಭೆಯಲ್ಲಿ ಭಾಗವಹಿಸಿದ್ದರು. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿ ಉತ್ತರ ಸಚ್ಚಿದಾನಂದ ಸಿನ್ಹಾರವರು. ಡಿಸೆಂಬರ್ 9, 1946 ಸಂವಿಧಾನ ರಚನೆಯ ಮೊದಲ ಸಭೆ ನಡೆಯುತ್ತೆ. ಇದರ ಒಂದು ಹಂಗಾಮಿ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಯ್ಕೆಯಾಗಿದ್ದರು. ಮೊದಲ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? 1858. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರಂಭದ ಕಾಯ್ದೆಗಳನ್ನು ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಆ ಕಾಯ್ದೆಗಳನ್ನು ಕಂಪನಿಯ ಕಾಯ್ದೆಗಳು ಅಂತ ಕರೀತಾರೆ. ಇನ್ನು 1857 ದಂಗೆಯ ನಂತರ ನೇರವಾಗಿ ಬ್ರಿಟನ್ ಸರ್ಕಾರ ಏನಿದೆ, ರಾಣಿಯ ಆಡಳಿತದಂಥ ಬ್ರಿಟನ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಸೊ ಅವು ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಕಾಯ್ದೆ 1858 ಘೋಷಣೆ ಅಥವಾ ಕಾಯ್ದೆಯಾಗಿದೆ. ಮುಸ್ಲಿಮರಿಗಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಗೆ ತರಲು ಕಾರಣವಾದಂತಹ ಮಿಂಟೋ ಮಾರ್ಲೆ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಾನೆ ಕರಿತೀವಿ. ಇವು ಜಾರಿಗೆ ಬಂದಂತಹ ವರ್ಷ 1909 ಜಾರಿಗೆ ಬಂದಿತು. 1919 ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927 ನೇಮಕ ಮಾಡಿದಂಥ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919 ಜಾರಿಗೆ ತಂದಂಥ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನು ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ. ಮಾಪಿಳ್ಳೆ ದಂಗೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ದಂಗೆಯಾಗಿದ್ದು ಕೇರಳದ ಮಲ್ಬಾರ್ನಲ್ಲಿ 1921 ಬ್ರಿಟಿಷರ ವಿರುದ್ಧವಾಗಿ ನಡೆದಂತಹ ಚಳುವಳಿಯಾಗಿದೆ ಮಾಪಿಳ್ಳೆ ದಂಗೆ. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು?
1969 ರಾಗ್ನಾರ್ ಫ್ರಿಸ್ಚ್ ಮತ್ತು ಜಾನ್ ಟಿನ್ಬರ್ಗೆನ್ ಎನ್ನುವಂಥವರಿಗೆ 1969ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಆವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸುವರು? ಸೆಪ್ಟೆಂಬರ್ 27. 1970ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಯ್ಕೆ ಮಾಡುತ್ತೆ. 1980ರಿಂದ ಇದನ್ನು ಆಚರಣೆಗೆ ತರಲಾಯಿತು. ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್, ಶೂಟಿಂಗ್, ಬಿಲಿಯರ್ಡ್ಸ್ ಮತ್ತು ಕ್ರಿಕೆಟ್. ಸರಿಯಾದ ಆಯ್ಕೆ 3, ಬಿಲಿಯರ್ಡ್ಸ್ ಆಟಗಾರ. ಪಂಕಜ್ ಅರ್ಜುನ್ ಅಡ್ವಾಣಿ ಭಾರತೀಯ ಬಿಲಿಯರ್ಡ್ಸ್ ಆಟಗಾರ. 23 ಬಾರಿ ವಿಶ್ವ ಚಾಂಪಿಯನ್ಶಿಪ್ಪನ್ನು ಈ ಒಂದು ಸ್ಪರ್ಧೆಯಲ್ಲಿ ಇವರು ವಿಜೇತರಾಗಿದ್ದಾರೆ. ಏಕಕಾಲದಲ್ಲಿ 5 ವಿಭಿನ್ನ ವರ್ಷಗಳಲ್ಲಿ, ಅಂದರೆ 2005, 2008, 2012, 2017, ಹಾಗೆಯೇ 2019ರಲ್ಲಿ ವಿಶ್ವ ಚಾಂಪಿಯನ್ ಆಗಿ ಬಿಲಿಯರ್ಡ್ಸ್ ಕ್ರೀಡೆಯಲ್ಲಿ ಹೊರಹೊಮ್ಮಿದ್ದಾರೆ. 1983ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕುರಿತಂತೆ ವರದಿಯನ್ನು ನೀಡೋದಕ್ಕೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು? ವಿಕ್ರು ಗೋಕಾಕ್, ಸರೋಜಿನಿ ಮಹಿಷಿ, ನಂಜುಂಡಪ್ಪ, ಮಹಾಜನ್ ವರದಿ. ಸರಿಯಾದ ಆಯ್ಕೆ ಸರೋಜಿನಿ ಮಹಿಷಿ. ಸರೋಜಿನಿ ಮಹಿಷಿಯವರು ಖ್ಯಾತ ರಾಜಕಾರಣಿ, ಲೇಖಕಿ, ಕಾನೂನು ತಜ್ಞೆ, ಕರ್ನಾಟಕದ ಮೊದಲ ಸಂಸದೆಯೂ ಕೂಡ ಹೌದು, ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಚಿವೆ. ಕನ್ನಡ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮತ್ತು ಅನುವಾದವನ್ನು ಮಾಡಿದ್ದಾರೆ. 4 ಬಾರಿ ಧಾರವಾಡದ ಸಂಸದೆಯಾಗಿ, 2 ಬಾರ ರಾಜ್ಯಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥ ಸರೋಜಿನಿ ಮಹಿಷಿಯವರಿಗೆ 1983ರಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ನೀಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಲಿಕ್ಕೆ ಇವರನ್ನು ನೇಮಕ ಮಾಡಲಾಯಿತು. ಸರೋಜಿನಿ ಮಹಿಷಿ ವರದಿ ಅಂತಲೇ ಇದನ್ನು ಕರೆಯಲಾಯಿತು. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಫಿರೋಜ್ ಶಾ ತುಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ತಮಶ್ ಬಲ್ಬನ್. ಸರಿಯಾದ ಆಯ್ಕೆ ಅಲ್ಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನ ವಂಶವನ್ನು ಆಳಿದಂತಹ ವಂಶಗಳಲ್ಲಿ ಖಿಲ್ಜಿ ಸಂತತಿಯು ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಸಂತತಿಯಲ್ಲಿ ಬಂದಂತಹ ಅತ್ಯಂತ ಪ್ರಸಿದ್ಧ ಅರಸ ಅಲ್ಲಾವುದ್ದೀನ್ ಖಿಲ್ಜಿ. ಈತನ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಪದ್ಧತಿ ಏನಿದೆ, ಅತ್ಯಂತ ಪ್ರಯೋಗಾತ್ಮಕ ಕ್ರಮಗಳಿಗೆ ಈತ ಒಳಪಡಿಸಿರ್ತಾನೆ. ಹೀಗಾಗಿ ಮಾರುಕಟ್ಟೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಸ್ಟ್ರಾಟೋಸ್ಪಿಯರ್. ಸೊ ವಾಯುಮಂಡಲದ ಭೂಮಿಯ ಮೇಲ್ಭಾಗದಿಂದ 15-35 ಕಿಲೋಮೀಟರ್ವರೆಗೂ ವ್ಯಾಪಿಸಿರುವಂತಹ ವಾಯುಮಂಡಲದ ವಲಯವನ್ನು ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೀವಿ. ಓಜೋನ್ ಪದರದ ಬಹುಮುಖ್ಯ ಉಪಯೋಗ ಭೂಮಿಯ ಮೇಲಿರುವಂಥ ಜೀವರಾಶಿಗಳನ್ನು ಸೂರ್ಯನ ಅತಿ ನೇರಳಾತೀತ ಅಲ್ಟ್ರಾ ವಯೊಲೆಟ್ ರೇಸ್ನಿಂದ ರಕ್ಷಣೆಯನ್ನು ಮಾಡುತ್ತೆ. ಬಸವಣ್ಣನ ಜೀವನ ವೃತ್ತಾಂತದ ಕಥೆಯನ್ನು ಒಳಗೊಂಡ ಬಸವರಾಜ ದೇವ ರಗಳೆ ಈ ಒಂದು ಕೃತಿಯ ಕರ್ತೃ ಯಾರು? ಹರಿಹರ ಕವಿ. 13ನೇ ಶತಮಾನದಲ್ಲಿ ನೆಲೆಸಿದ್ದಂತಹ ಹರಿಹರ ಕವಿಯು ಬಸವಣ್ಣನ ಜೀವನಕ್ಕೆ ಸಂಬಂಧಪಟ್ಟಂತಹ ಬಸವರಾಜ ದೇವ ರಗಳೆ ಎನ್ನುವಂತಹ ಪ್ರಸಿದ್ಧ ಕೃತಿಯನ್ನು ರಚನೆಯನ್ನು ಮಾಡ್ತಾನೆ. ಗಿರಿಜಾ ಕಲ್ಯಾಣ ಎನ್ನುವಂಥದ್ದು ಈತನ ಇನ್ನೊಂದು ಚಂಪು ಕಾವ್ಯವಾಗಿದೆ. ಶೃಂಗಾರ ಕವಿ ಎಂಬ ಬಿರುದನ್ನು ಹೊಂದಿದ್ದಂತಹ ರತ್ನಾಕರ ವರ್ಣೀಯ ಪ್ರಸಿದ್ಧ ಕೃತಿ ಯಾವುದು? ಭರತೇಶ ವೈಭವ. 16ನೇ ಶತಮಾನದಲ್ಲಿ ಇದ್ದಂತಹ ಪ್ರಸಿದ್ಧ ಜೈನ ಕವಿ ರತ್ನಾಕರ ವರ್ಣಿಯಾಗಿದ್ದು ಚಾರುಕೀರ್ತಿ ಆಚಾರ್ಯ ಈತನ ದೀಕ್ಷಾಗುರು. ಈತನ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ ಭರತೇಶ ವೈಭವವಾಗಿದ್ದು ಅನೇಕ ಭಾಷೆಗಳಿಗೆ ಇದು ಭಾಷಾಂತರವೂ ಸಮೇತ ಆಗಿದೆ. ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಸರಿಯಾದಂಥ ಉತ್ತರ ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಎನ್ನುವುದು ಈತನ ಮೂಲ ಹೆಸರಾಗಿದ್ದು ಮುದ್ದಣ್ಣ ಎನ್ನುವುದು ಕಾವ್ಯನಾಮವಾಗಿದೆ. ಈತನ ಒಂದು ಕಾವ್ಯ ರಚನೆಯ ಸಿದ್ಧಾಂತ ಏನಿದೆ ಅದನ್ನು ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎನ್ನುವಂಥದ್ದಾಗಿದೆ.
ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ಖ್ಯಾತ ಅರಸ ಯಾರು? ವಿಜಯನಗರದ ಪ್ರಸಿದ್ಧ ಅರಸನಾದಂತಹ ಕೃಷ್ಣದೇವರಾಯ ಈ ಒಂದು ಬಿರುದನ್ನು ಹೊಂದಿರ್ತಾನೆ. ಇದಕ್ಕೆ ಕಾರಣ, ಬಹುಮನಿ ಸುಲ್ತಾನರ ಒಬ್ಬ ಅರಸ ಬಂಧನಕ್ಕೊಳಗಾಗಿ ರಾಜ್ಯವನ್ನು ಕಳ್ಕೊಂಡಿರ್ತಾನೆ. ಆತನನ್ನು ಬಂಧನದಿಂದ ಬಿಡಿಸಿ ಮತ್ತೆ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿ, ಅಂದರೆ ರಾಜ್ಯಭಾರವನ್ನು ಮಾಡಲಿಕ್ಕೆ ಈತ ಕಾರಣೀಭೂತನಾಗ್ತಾನೆ. ಆ ಕಾರಣಕ್ಕೆ ಈತನಿಗೆ ಯವನರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ದೊರೆಯಿತು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರೋವರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ. ಲೇ ಸರೋವರ, ವೆಂಬನಾಡು ಸರೋವರ, ಚಿಲ್ಕಾ ಸರೋವರ, ಕುಲಿಕಾಟ್ ಸರೋವರ. ಇವುಗಳ ಸರಿಹೊಂದಾಣಿಕೆಯನ್ನು ನೋಡೋದಾದರೆ, ಲೇ ಸರೋವರ ಜಮ್ಮು ಕಾಶ್ಮೀರದಲ್ಲಿ, ಹಾಗೆಯೇ ವೆಂಬನಾಡು ಸರೋವರ ಕೇರಳದಲ್ಲಿ ಕಾಣ್ತೇವೆ, ಚಿಲ್ಕಾ ಸರೋವರ ಒರಿಸ್ಸಾ, ಪುಲಿಕಾಟ್ ಆಂಧ್ರ ಪ್ರದೇಶದಲ್ಲಿ ಇದ್ದಾವೆ. ಲಾಲ್ಗುಳಿ ಜಲಪಾತ ಯಾವ ನದಿಯಿಂದ ರಚನೆಯಾಗಿದೆ? ಕಾಳಿ, ನರ್ಮದಾ, ನೇತ್ರಾವತಿ, ಶರಾವತಿ. ಸೊ ಇದಕ್ಕೆ ಕಾಳಿ ನದಿಯಿಂದ ಇದು ರಚನೆಯಾಗಿದ್ದು, ಯಲ್ಲಾಪುರ ಸಮೀಪದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಸಮೀಪದಲ್ಲಿ ನಾವು ಈ ಒಂದು ಜಲಪಾತವನ್ನು ಕಾಣಬಹುದು. 250 ಅಡಿ ಎತ್ತರದಿಂದ ಈ ಒಂದು ಜಲಪಾತ ಹರಿಯುತ್ತಿದ್ದು, ಇದರ ಒಂದು ರಚನೆಗೆ ಕಾರಣವಾಗಿರುವಂಥ ನದಿ ಕಾಳಿ ನದಿಯಾಗಿದೆ. ವಾಯುಮಂಡಲದಲ್ಲಿರುವಂತಹ ಓಜೋನ್ನ ಪ್ರಮಾಣವೆಷ್ಟು? ಸರಿಯಾಗಿ ಶೇಕಡ 0.00004% ನಷ್ಟು ಓಜೋನ್ ಪ್ರಮಾಣ ವಾಯುಮಂಡಲದಲ್ಲಿ ಇದೆ. ಗಾಯಗೊಂಡ ಹುಲಿ ಮತ್ತು ಚಿರತೆಗಳಂತಹ ಕಾಡು ಪ್ರಾಣಿಗಳ ಉಪಚಾರ ಮತ್ತು ಪೋಷಣೆಗಾಗಿ ಕೇರಳ ಸರ್ಕಾರ ಎಲ್ಲಿ ರಿಹ್ಯಾಬಿಲೇಷನ್ ಸೆಂಟರ್ನ ತೆರೆದಿದೆ? ತ್ರಿಸ್ಸೂರ್ ಸರಿಯಾದಂತಹ ಉತ್ತರ. ಕೇರಳ ಸರ್ಕಾರ ತ್ರಿಸ್ಸೂರ್ ಹತ್ತಿರದ ಪುತುರ ಎನ್ನುವಂತಹ ಪ್ರದೇಶದಲ್ಲಿ ವಯಸ್ಸಾದ ಮತ್ತು ಗಾಯಗೊಂಡಂತಹ ಹುಲಿ, ಚಿರತೆ ಮುಂತಾದಂತಹ ವನ್ಯಜೀವಿಗಳಿಗಾಗಿ ಚಿಕಿತ್ಸೆ ಮತ್ತು ಸಂರಕ್ಷಣೆಗಾಗಿ ರಿಹ್ಯಾಬಿಲೇಷನ್ ಸೆಂಟರ್ನ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಚೀನಾ ಮತ್ತು ನೇಪಾಳ ದೇಶಗಳು ಜಂಟಿಯಾಗಿ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟೆಂದು ಘೋಷಿಸಿವೆ? ಇದು ಡಿಸೆಂಬರ್ 2020ರಲ್ಲಿ ನಡೆದಂಥ ಒಂದು ಘಟನಾವಳಿ. ಸರಿ ಉತ್ತರ 2848.86 ಮೀಟರ್ಗಳಷ್ಟು ಮೌಂಟ್ ಎವರೆಸ್ಟ್ನ ಎತ್ತರ ಅಂಥೇಳಿ ಜಂಟಿಯಾಗಿ ಚೀನಾ ಮತ್ತು ನೇಪಾಳ ದೇಶಗಳು ಘೋಷಣೆಯನ್ನು ಮಾಡಿವೆ. ಈ ಹಿಂದೆ 1954ರಲ್ಲಿ ದಿ ಸರ್ವೆ ಆಫ್ ಇಂಡಿಯಾ ಈ ಪರ್ವತದ ಶಿಖರ ಎತ್ತರ ಏನಿದೆ 8848 ಮೀಟರ್ ಅಂತ ಘೋಷಣೆ ಮಾಡಿದ್ದು, ಈಗ 0.86 ಇನ್ನೂ ಜಾಸ್ತಿ ಇದೆ ಅನ್ನುವಂತಹ ಘೋಷಣೆಯನ್ನು ನೇಪಾಳ ಮತ್ತು ಚೀನಾ ಸರ್ಕಾರಗಳು ಮಾಡಿವೆ. ಡಿಸೆಂಬರ್ 2020 ಯಾವ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪ ದೇಶಕ್ಕೆ ಸಮರ್ಪಣೆಯಾಯಿತು? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕೇಂದ್ರ ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಉಕ್ಕು ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನರವರು ಮಹಾನದಿ ಬಂಗಾಳ ಅಂಡಮಾನ್ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಡುವಂತಹ ಅಶೋಕನಗರ ಪೆಟ್ರೋಲಿಯಂ ಗಣಿಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದಕ್ಕೆ ಹೆಸರು ಬೆಂಗಾಲ್ ಬೇಸಿನ್ ಅಂತ ಇಡಲಾಗಿದೆ. ಈ ಮೂಲಕ ಪಶ್ಚಿಮ ಬಂಗಾಳ ರಾಜ್ಯದ ಮೊದಲ ತೈಲ ಮತ್ತು ನೈಸರ್ಗಿಕ ಅನಿಲ ನಿಕ್ಷೇಪವಾಗಿದೆ. ಡಿಸೆಂಬರ್ 2020ರಲ್ಲಿ ಲೋಕಾರ್ಪಣೆಗೊಂಡ ಪ್ರಾಜೆಕ್ಟ್ 17 ಎಸ್ಟೆಲ್ತ್ ಫ್ರಿಗ್ರೇಟ್ ಹಿಮಗಿರಿ ಎಂಬುದು ಏನು? ಯುದ್ಧ ಹಡಗಿನ ಹೆಸರಾಗಿದೆ. ಪ್ರಾಜೆಕ್ಟ್ 17 ಸ್ಟೆಲ್ತ್ ಫ್ರಿಗ್ರೇಟ್ ಹಿಮಗಿರಿ ಯುದ್ಧ ಹಡಗು ಕೋಲ್ಕತ್ತಾದಲ್ಲಿ ದೇಶಕ್ಕೆ ಸಮರ್ಪಣೆ ಮಾಡಲಾಯಿತು. ಇದು ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡ ಗೈಡೆಡ್ ಮಿಸೈಲ್ ಫ್ರಿಗ್ರೇಟ್ ಆಗಿದ್ದು, ವಿಭಿನ್ನ ಬಗೆಯ ಅಸ್ತ್ರಗಳು ಮತ್ತು ಸೆನ್ಸಾರ್ ವ್ಯವಸ್ಥೆಗಳನ್ನು ಇದು ಒಳಗೊಂಡಿದೆ.